ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಟ್ರಿಕ್ಸ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಗ್ರೂಪ್ ಸಿ ಎಕ್ಸಾಮ್ ಕ್ವಶನ್ ಪೇಪರ್ಗೆ ಇತಿಹಾಸ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ನಾಲ್ಕನೇ ವಿಡಿಯೋ. ಈಗಾಗಲೇ ಮೂರು ವಿಡಿಯೋಗಳು ಮಾಡಿದ್ದೀನಿ. ಹಿಂದೆ ನಡೆದಂಥ ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಎಲ್ಲ ಹಿಸ್ಟ್ರಿ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ಒಂದೇ ಸೈಡನ್ನು ಎಲ್ಲ ಕ್ವಶನ್ ಪೇಪರ್ನ ನೋಡ್ಕೋಬೋದು. ರಿಪೀಟೆಡ್ ಕ್ವಶನ್ಸ್ನೂ ಆಗಿರ್ತವೆ. ಯಾಕೆ ಕ್ವಶನ್ ಪೇಪರ್ನ ಓದ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತದೆ. ಓಕೆ, ಬನ್ನಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಫಸ್ಟ್ ಕ್ವಶನ್ ಏನಿದೆ, ಫಸ್ಟ್ ಕ್ವಶನ್ ಇಲ್ಲಿ ಇದು ಕೊಟ್ಟಿದ್ದಾನೆ, ಪಟ್ಟಿಗಳನ್ನು ಕೊಟ್ಟಿದ್ದಾನೆ, ಹೊಂದಿಸಿ ಬರೆಯಿರಿ. ಇಲ್ಲಿ ಹೊಂದಿಸಿ ಬರೆಯಿರಿದಾಗ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ, ಮಾರ್ಲೆ ಮಿಂಟೋ ಸುಧಾರಣೆಗಳು. ಮಾರ್ಲೆ ಮಿಂಟೋ ಸುಧಾರಣೆಗಳನ್ನು ನಿಮಗೆ ಗೊತ್ತಿದೆ, ಮಿಂಟೋನನ್ನು ನಾವು ಕೋಮುವಾದದ ಪಿತಾಮಹ ಅಂತ ಕರಿತೀವಿ. ಹೀಗಾಗಿ ಆಪ್ಷನ್ ಏನಾಗ್ತೈತಿ, ಯಾಕಂದ್ರೆ ಅವನು ಪ್ರತ್ಯೇಕ ಮುಸ್ಲಿಮನ್ನರಿಗೆ ಮತದಾನದ ಇದು ನೀಡ್ತಾನೆ. ಹೀಗಾಗಿ ಆತನನ್ನು ಕೋಮುವಾದದ ಪಿತಾಮಹ ಅಂತ ಕರಿತೀವಿ. ಒಂದು ಮೂರು ಇದೆ, ಒಂದು ಮೂರು A3. ಸೈಮನ್ ಆಯೋಗ, ಸೈಮನ್ ಆಯೋಗ ಬಂದಾಗ 1927 ಗೋ ಬ್ಯಾಕ್ ಸೈಮನ್ ಅಂತೇಳಿ ದೇಶದಲ್ಲಿ ಕ್ಷೋಭ ಗಲಭೆಗಳು ನಡೀತವೆ. ಹೀಗಾಗಿ ದೇಶಾದ್ಯಂತ ಕ್ಷೋಭ ಗಲಭೆಗಳು ನಡೀತವೆ. 1 A 3 B1 ಎಲ್ಲಿದೆ ಆಪ್ಷನ್ ನೋಡ್ಕೋಬೇಕು. ನಿಮಗೆ ಇವು ಗೊತ್ತಿಲ್ಲ ಅಂತ ತಿಳ್ಕೊಡ್ರಿ. ಇಲ್ಲಿ ನೋಡಿರಿ, A3 B1 A3 B1 ಎಲ್ಲಿದೆ, ನಾಲ್ಕನೇದಿದೆ ನೋಡಿರಿ. ಹಂಗಂದ್ರೆ 4 ಈಸ್ ದ ರೈಟ್ ಆನ್ಸರ್ ಆಗಿರ್ತೈತಿ. ನಿಮ್ಗೆ ಗೊತ್ತಾಯ್ತಲ್ಲ, A3 B1. ಈಗ C2 ಇದೆ, D5 ಇದೆಯಲ್ಲ ನೋಡಿರಿ. C2 ಚೌರಿ ಚೌರ ಘಟನೆ, ಚೌರಿ ಚೌರ ಘಟನೆ ನಡೆದ್ರಿಂದ ಅಸಹಕಾರ ಚಳುವಳಿಯನ್ನು ಏನು ಮಾಡ್ತಾರೆ, ಹಿಂಪಡಿತಾರೆ. ಅದರ ಚಳುವಳಿ ಹಿಂಪಡೆಯುವಿಕೆ. ಓಕೆ, ಇನ್ನು ನೆಕ್ಸ್ಟ್ ದಂಡಿ ಸತ್ಯಾಗ್ರಹ. ದಂಡಿ ಸತ್ಯಾಗ್ರಹ ಏನ್ರಿ, ಉಪ್ಪಿನ ಕಾನೂನುಬದ್ಧವಲ್ಲದ ಉತ್ಪಾದನೆಯನ್ನು ಇದನ್ನು ಇವ್ರೇನು ಮಾಡ್ತಾರೆ, 1930 ಸ್ಟಾರ್ಟ್ ಮಾಡ್ತಾರೆ. ಇನ್ನು ನೆಕ್ಸ್ಟು ನ್ಯಾಷನಲಿಸ್ಟ್ ಪಕ್ಷದ ಸ್ಥಾಪಕರು ಯಾರು, ನ್ಯಾಷನಲಿಸ್ಟ್ ಪಕ್ಷದ ಸ್ಥಾಪಕರು ಯಾರಪ್ಪ ಅಂದರೆ MC ಚೆಗಲ ಅವರು. ನೆಕ್ಸ್ಟು ಚಂಪಾರಣ್ಯ ಸತ್ಯಾಗ್ರಹವು, ಗಾಂಧೀಜಿಯವರು ಜನನಾಯಕರಾಗಿ ಭಾರತದ ರಾಜಕಾರಣದಲ್ಲಿ 2ನೇ ಪ್ರವೇಶವನ್ನು ಗುರುತಿಸಿದ್ದು. ಹೇಳಿಕೆಗಳನ್ನು ಗಮನಿಸಿ ಅಂದರೆ ಇದು ರಾಂಗ್ ಇದೆ, ಯಾಕಂದರೆ ಗಾಂಧೀಜಿಯವರು ಇದು 2ನೇ ಪ್ರವೇಶ ಅಲ್ಲ. ಚಂಪಾರಣ್ಯ ಸತ್ಯಾಗ್ರಹವು ಇಂಡಿಗೋ ನೀಲಿ ಬೆಳೆಗಾರ ತೋಟಗಾರಿಕೆ ಕಾರ್ಮಿಕರು ಎದುರಿಸುತ್ತಿದ್ದ ಸಮಸ್ಯೆಗಳನ್ನು ಪರಿಹರಿಸುವ ಸಲುವಾಗಿ ಚಾಲ್ತಿಗೆ ತರಲಾಯಿತು. ಇದು ಸರಿಯಾಗಿದೆ. ಹೀಗಾಗಿ ಏನು, ಬಿ ಮಾತ್ರ ಸರಿ. ನೆಕ್ಸ್ಟು 1939 ಕಾಂಗ್ರೆಸ್ ಸಚಿವರುಗಳು 7 ಸಂಸ್ಥಾನಗಳಲ್ಲಿ ರಾಜೀನಾಮೆಯನ್ನು ನೀಡಲು ಕಾರಣ ಏನು. ಇಲ್ಲಿ ಕಾರಣಗಳನ್ನು ಕೊಟ್ಟಿದ್ದಾನೆ, ಅವು ಯಾವೂ ಸರಿಯಾಗಿಲ್ಲ. ನೀವು ಒಂದ್ಸತ ನೋಡ್ಕೊಳ್ರಿ, ಮೇಲಿನ ಯಾವೂ ಅಲ್ಲ. ನೆಕ್ಸ್ಟು ಹೇಳಿಕೆಗಳ ಪೈಕಿ ಔರಂಗಜೇಬಗೆ ಸಂಬಂಧಿಸಿದಂತೆ ಅವನ ದೀರ್ಘ ಆಳ್ವಿಕೆಯಲ್ಲಿ ಮೊಘಲ್ ರಾಜ್ಯವು ಗಡಿಯ ಉತ್ತುಂಗಕ್ಕೆ ತಲುಪಿತು. ಹೌದು. ನೆಕ್ಸ್ಟು ಆತ ಜಾತ್ಯತೀತ ಶ್ರೇಣಿಗಳನ್ನು ಜಾರಿಗೆ ಮಾಡಿದ್ದು ಅದನ್ನು ಜವಾಬೀಡ್ಸ್ ಎನ್ನುತ್ತಾರೆ. ನವರೋಜ್ ಹಬ್ಬವನ್ನು ಆತ ಮುಂದುವರಿಸಲಿಲ್ಲ. ಗಿಯಾಸುದ್ದೀನ್ ಆರಂಭಿಸಿದ ನವರೋಜ್ ಉತ್ಸವವನ್ನು ಆತ ಮುಂದುವರಿಸಲಿಲ್ಲ. ಇನ್ನು ಜರೋಕ್ ದರ್ಶನ ಅಂತ ಮಾಡ್ತಿರ್ತಾನೆ ಅಕ್ಬರು, ಆತ ಆ ಪದ್ಧತಿಯನ್ನು ಆತ ಏನು ಮಾಡ್ತಾನೆ, ನಿಲ್ಲಿಸ್ತಾನೆ. ಹೀಗಾಗಿ ಇವು ಯಾವ್ಯಾವ ಸರಿಯಾಗಿದ್ದಾವಪ್ಪ ಅಂದರೆ ಎಲ್ಲವೂ ಸರಿಯಾಗಿದ್ದಾವೆ. ಹೀಗಾಗಿ ABCD ಇದು ರೈಟ್ ಆನ್ಸರ್. ನೆಕ್ಸ್ಟು ಅಕ್ಬರ್ನ ದೀನ್ ಇಲಾಹಿ ಅಂತ ಒಂದು ಧರ್ಮನ ಸ್ಥಾಪನೆ ಮಾಡಿರ್ತಾನಲ್ಲ ಅಕ್ಬರು, ಅದು ಯಶಸ್ವಿ ಆಗೋದಿಲ್ಲ. ಕಾರಣ ಏನಪ್ಪ ಅಂದರೆ ಅಕ್ಬರ್ ನಂತರ ಯಾರೂ ಅದನ್ನು ಪ್ರೋತ್ಸಾಹಿಸಲಿಲ್ಲ. ಇತರ ಧಾರ್ಮಿಕ ಆಚರಣೆಗಳನ್ನು ಮುಸ್ಲಿಮರು ಒಪ್ಪಲಿಲ್ಲ. ನೆಕ್ಸ್ಟು ಜನರಿಗೆ ಅದನ್ನು ಸೂಕ್ತವಾಗಿ ಬೆಂಬಲಿಸಲಿಲ್ಲ. ಈ ಮೇಲಿನ ಎಲ್ಲವೂ ಸರಿಯಾದ ಆನ್ಸರು. ಓಕೆ, ನೆಕ್ಸ್ಟು ಒಳಸಂಚನ್ನು ಮೊಟ್ಟ ಹಾಕಲು ಸುಲ್ತಾನನು ಔತಣಗಳನ್ನು ಮತ್ತು ಸಭೆಗಳನ್ನು ನಿಷೇಧಿಸಿದನು ಮತ್ತು ದೇಶವನ್ನು ತನ್ನ ಬೇರುಗಾರರಿಂದ ತುಂಬಿಸಿದನು. ಯಾರಪ್ಪ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ. ಓಕೆ, ನೆಕ್ಸ್ಟು ಹಾಂ, ಇಲ್ಲಿ ಅವರು ಬರೆದಂಥ ಗ್ರಂಥಗಳ ಮೇಲೆ ಕ್ವಶನ್ ಕೇಳಿದಾನ. ಅಬ್ದುಲ್ ಫಜಲ್,
ಐ ನಿ ಅಕ್ಬರ್ ಬರೀತಾನೆ, ಹೌದು ಅಬ್ದುಲ್ ಹಮೀದ್ ಲಾಹೋರಿ ಪದಶಾ ನಾಮ ಬರ್ತಾನೆ, ಜಿಯಾವುದ್ದೀನ್ ಬರ್ದಿ ಬರಾನಿ ತಾರೀಕಿ ಫಿರೋಜ್ ಶಾಹಿ ಬರ್ತಾನೆ. ಬಟ್ ತಪ್ಪಾಗಿದ್ದು ಯಾವುದಂತ ಕೇಳೋಣ, ಫೋರ್ ಇಸ್ ದ ರೈಟ್ ತಪ್ಪಾದ ಆನ್ಸರ್, ಹೀಗಾಗಿ ಫೋರ್ ಇಸ್ ದ ರೈಟ್ ಆನ್ಸರ್, ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ನೆಕ್ಸ್ಟ್, 1809 ರಾಜಾ ಮೋಹನ್ ರಾಯ್ ಅವರು ಒಂದು ಪುಸ್ತಕವನ್ನು ಬರೀತಾರೆ, ತೂಗತ್ ಉಲ್ ಮುಹಾಹುದ್ದೀನ್ ಅಂತೇಳಿ, ಏನಂದರೆ ಏಕದೈವವಾದಿಗಳಿಗೆ ಕೊಡುಗೆ. ಇದನ್ನು ಯಾವ ಭಾಷೆಯಲ್ಲಿದೆ ಅಂತ ಕೇಳಿದಾನೆ, ಇದು ಪರ್ಷಿಯನ್ ಭಾಷೆಯಲ್ಲಿದೆ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಡೇನಿಷ್ ಸುಲ್ತಾನಿಯರ ಕೇಂದ್ರ ಸ್ಥಾನ, ಅಂದರೆ ಡೇನಿಷರ ಕೇಂದ್ರ ಸ್ಥಾನ ಯಾವುದಕ್ಕೆ ಬಂದರೆ ಟ್ರಕಿಂಬರ್ ಆಗಿರ್ತದೆ. ವಾಂಡಿವಾಶ್ ಯುದ್ಧ ಯಾರ್ಯಾರ ನಡುವೆ ನಡೀತದಪ್ಪ ಅಂದರೆ, ವಾಂಡಿವಾಶ್ ನದಿಯ ಯುದ್ಧ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೀತದೆ 1960. ಟೋಕನ್ ನಾಣ್ಯವನ್ನು ಮೊಹಮ್ಮದ್ ಬಿನ್ ತುಗ್ಲಕ್ನಿಗೆ ಜಾರಿಗೆ ತಂದದ್ದು ಈ ಕೆಳಗಿನ ಯಾವ ಕಾರಣದಿಂದ ಯಶಸ್ವಿಯಾಗಲಿಲ್ಲಪ್ಪ ಅಂದರೆ, ಅಲ್ಲಿ ಅತಿ ಹೆಚ್ಚು ಕೋಟಾ ನಾಣ್ಯಗಳು ಚಲಾವಣೆ ಆಗ್ತವೆ, ಹೀಗಾಗಿ ಆತ ತಗೊಂಬಂದ ಯೋಜನೆ ಸಕ್ಸಸ್ ಆಗೋದಿಲ್ಲ, ಯಾಕಂದರೆ ಅಕ್ಕ ಸಾಲಿಗನ ಮನೆ ಟಂಕ ಸಾಲಿಗಳಾಗಿ ಬದಲಾವಣೆ ಆಗಿರ್ತವೆ. ಅಲ್ಲಿ ಭಾರತದ ವಸಾಹತು ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ವಿದ್ಯಮಾನಗಳನ್ನು ಪರಿಗಣಿಸಿ. ನೋಡ್ರಿ, ಸೀರಿಯಲ್ ಯಾವ್ಯಾವಪ್ಪ ಅಂದರೆ ಮಿಂಟೋ ಮಾರ್ಲೆಸ್ ಉದಾಹರಣೆ, ಹೌದು. ನೆಕ್ಸ್ಟ್, 1909 ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ, 1911 ಮೊದಲ ಮಹಾಯುದ್ಧ 1914 ಸ್ಟಾರ್ಟ್ ಆಗ್ತಲ್ಲ, ಹೀಗಾಗಿ ಇಲ್ಲಿ ಎ ಬಿ ಸಿ ಸೀದಾ ಇದಾವೆ ಅಂದರೆ ಲಾಸ್ಟ್ನೇ ಡಿ ಇರಬೇಕಲ್ಲ, ಹೀಗಾಗಿ ಎ ಬಿ ಸಿ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈ ಕೆಳಗಿನವಳ ಪೈಕಿ ಯಾರು ಮಂದಗಾಮಿಗಳಲ್ಲ ಅಂತ ಕ್ವಶನ್ ಕೇಳಿದಾನೆ, ಯಾರು ಮಂದಗಾಮಿಗಳಲ್ಲ ನೋಡ್ರಿ, ಗೋಪಾಲಕೃಷ್ಣ ಗೋಖಲೆ ಹೌದು, ದಾದಾಬಾಯಿ ನವರೋಜಿ ಹೌದು, ಫಿರೋಜ್ ಶಾ ಮೆಹ್ತಾ ಹೌದು, ಎಂ ಜಿ ರನಡೆ ಹೌದು. ಇಲ್ಲಿ ಬಿ ಜಿ ತಿಲಕ್ ಮತ್ತು ಬಿಪಿನ್ ಚಂದ್ರಪಾಲು ಇವರು ತೀವ್ರಗಾಮಿಗಳು, ಈಗ ಯಾರು ಮಂದಗಾಮಿಗಳು ಅಂತ ಕ್ವಶನ್ ಕೇಳಿದಾನೆ, ಯಾರ್ಯಾರಪ್ಪ ಅಂದರೆ ಎ ಬಿ ಸಿ ಡಿ. ಎ ಬಿ ಸಿ ಡಿ ಎಲ್ಲಿದೆ, ಎ ಬಿ ಸಿ ಡಿ, ಫೋರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅಂಕೋಲದ ಉಪ್ಪಿನ ಸತ್ಯಾಗ್ರಹ ಚಳವಳಿಯ ನಾಯಕರಾಗಿದ್ದವರು ಯಾರು, ಅಂಕೋಲದ ಉಪ್ಪಿನ ಸತ್ಯಾಗ್ರಹ ನಾಯಕರಾಗಿದ್ದವರು ಯಾರು ಅಂತ ಕ್ವಶನ್ ಕೇಳಿದ್ದಾನೆ. ಇಲ್ಲಿ ಆಪ್ಷನ್ ನೋಡಿರಿ, ಸಿ ಮತ್ತು ಡಿ ಏನು ಕೊಟ್ಟಿದ್ದಾನೆ ಅಲ್ಲ, ಬಿ ಮಾತ್ರ ಕೊಟ್ಟಿದ್ದಾನೆ ಇಲ್ಲ, ಬಿ ಮತ್ತು ಸಿ ಕೊಟ್ಟಿದ್ದಾನೆ ಇಲ್ಲ, ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾನೆ, ಹಾಗಾಗಿ ಮೇಲಿನ ಯಾವುದೂ ಅಲ್ಲ. ನೆಕ್ಸ್ಟ್, ಯಾವ ಬಹುಮನಿ ಸುಲ್ತಾನನ್ನು ವಾಲಿ ಅಥವಾ ಸಂತ ಎಂದು ಕರೀತಾರಪ್ಪ ಅಂದರೆ, ಅಹ್ಮದ್ ಶಹನನ್ನು. ಓಕೆ, ನೆಕ್ಸ್ಟು, ಬಸವಣ್ಣನವರಿಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ. ಇವರು ಅನುಭವ ಮಂಟಪದ ಸ್ಥಾಪಕರು, ಹೌದು. ಇವರು ಅನುಭವ ಮಂಟಪದಲ್ಲಿ ವೀರಶೈವರಿಗೆ ಮಾತ್ರ ಅವಕಾಶ ನೀಡಿದರು, ಇದು ತಪ್ಪು. ಅವರು ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ, ಬಟ್ ಅವರೆಲ್ಲರಿಗೆ ಅವಕಾಶ ಕೊಡ್ತಾರೆ, ಹಾಗಾಗಿ ಈ ಮಾತ್ರ ಸರಿ. ನೆಕ್ಸ್ಟ್, ರಾಬರ್ಟ್ ಸಿವಿಲೆ ಅವರು ವಿಜಯನಗರ ಸಾಮ್ರಾಜ್ಯ ಕುರಿತಂತೆ ಪುಸ್ತಕ ಬರೀತಾರೆ, ಆ ಪುಸ್ತಕದ ಹೆಸರೇನಂದರೆ, ಈ ಕ್ವಶನ್ ನೋಡಿರಿ ಎಷ್ಟೋ ಸಲ ರಿಪೀಟೆಡ್ ಆಗಿತ್ತಲ್ಲ ಇದು, ಅದಕ್ಕೆ ಕ್ವಶನ್ಗಳನ್ನ ಓದ್ರಿ ಅಂತ ಹೇಳೋದು. ಇವರೇನು ಎ ಫರ್ಗಾಟನ್ ಎಂಪೈರ್ ವಿಜಯನಗರ ಅಂತೇಳಿ ಬರೀತಾರೆ, ಬಟ್ ಈ ಕ್ವಶನ್ನು ಆಗಿದೆ ಇದನ್ನೇ, ನೆವರ್ ಟು ಬಿ ಫರ್ಗಾಟನ್ ಎಂಪೈರ್ ಸೂರ್ಯನಾರ್ ರಾವ್ ಅಂತ ಬರೀತಿದ್ದಾರೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದು ನೋಡಿರಿ, ಅದನ್ನು ಕ್ವಶನ್ ಆಗಿದೆ ಗ್ರೂಪ್ ಸಿಗೆ. ಓಕೆ, ನೆಕ್ಸ್ಟ್, ಕೆಳದಿಗಳ ರಾಜರ ಚಿಹ್ನೆ ಯಾವುದಪ್ಪ ಅಂದರೆ ಗಂಡ ಭೈರುಂಡ. ನೆಕ್ಸ್ಟು, ಅಷ್ಟದಿಗ್ಗಜರೆಂಬ ಕವಿ ವಿದ್ವಾಂಸರಿಗೆ ಆಶ್ರಯ ನೀಡಿದ ವಿಜಯನಗರ ಸಾಮ್ರಾಜ್ಯದ ದೊರೆ ಯಾರಪ್ಪ ಅಂದರೆ ಶ್ರೀಕೃಷ್ಣದೇವರಾಯ. ನೆಕ್ಸ್ಟು, ಕರ್ನಾಟಕ ಏಕೀಕರಣದ ವರ್ಷ ಯಾವುದಪ್ಪ ಅಂದರೆ 1956 ನವಂಬರ್ 1, ಇದು ಏಕೀಕರಣವಾಗಿದ್ದು ಎಸ್ ನಜಲಿಂಗಪ್ಪನವರು ಇರ್ತಾರೆ, ಹೀಗಾಗಿ 1 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟು, ಮಧ್ಯಕಾಲೀನ ಭಾರತದಲ್ಲಿ ಮಾರುಕಟ್ಟೆ ಸುಧಾರಣೆಗಳನ್ನು ಪರಿಚಯಿಸಿದವರು ಯಾರು ಮತ್ತು ಈತನ ಸೇನೆಯ ಪ್ರಸಿದ್ಧ ಪ್ರಧಾನ ದಂಡನಾಯಕರು ಯಾರಪ್ಪ ಅಂದರೆ, ಮಾರುಕಟ್ಟೆ ಸುಧಾರಣೆ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ, ಆತನ ದಂಡನಾಯಕ ಅಂದರೆ ಮಲ್ಲಿಕ್ ಕಾಫರ್. ನೆಕ್ಸ್ಟ್, ದ್ವಿತೀಯ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾರು ಸೋಲ್ತಾರಪ್ಪ ಅಂದರೆ ಹೈದರ್ ಅಲಿ ಅವನು ಸೋಲ್ತಾನೆ. ಡೊಮಿನಿಯನ್ ಸ್ಥಾನಮಾನದ ಪರಿಕಲ್ಪನೆ
ಬಾಗಿಲ ಮೂಳೆ ಹಾಗೆ ಮೃತ ಅಂತೇಳಿ ಈ ಹೇಳಿಕೆ ನೀಡಿದವರು ಯಾರಪ್ಪ ಅಂದರೆ ಜವಾಹರ್ಲಾಲ್ ನೆಹರು ಅವರು. ದೆಹಲಿ ಸುಲ್ತಾನರ ಮನೆತಗಳನ್ನು ಕಾಲಾನುಕ್ರಮಗಳಲ್ಲಿ ಬರೀರಪ್ಪ ಅಂದರೆ ಫಸ್ಟೇ ಗುಲಾಮಿ, ಸೆಕೆಂಡ್ ಖಿಲ್ಜಿ, ಮೂರು ತುಗ್ಲಕ, ನಾಲ್ಕು ಸೈಯದ, ಐದು ಲೋಧಿ. ಎ ಬಿ ಸಿ ಡಿ ಇ ಹೀಗಾಗಿ ಎಲ್ಲಿದೆ ಎ ಬಿ ಸಿ ಡಿ ಇ ಟೂ ಇಸ್ ದ ರೈಟ್ ಆನ್ಸರ್ ನೋಡ್ರಿ. ನೆಕ್ಸ್ಟ್, ಮೊದಲನೇ ದುಂಡು ಮೇಜಿನ ಸಮಾವೇಶದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಅಲ್ಪಸಂಖ್ಯಾತರಿಗಾಗಿ ಪ್ರತ್ಯೇಕ ಎಲೆಕ್ಟೋರಲ್ ಚುನಾವಣಾ ಸಮುದಾಯಗಳಿಗಾಗಿ ಬೇಡಿಕೆಯನ್ನು ಮುಂದಿಟ್ಟರು. ಇದು ರಾಂಗಿದೆ, ಅವ್ರ ಬೇಡಿಕೆ ಮುಂದಿಡಲಿಲ್ಲ. ಎಲ್ಲ ದುಂಡು ಮೇಜಿನ ಸಮಾವೇಶದಲ್ಲಿ ಕಾಂಗ್ರೆಸ್ ಭಾಗವಹಿಸಿತ್ತು, ಇಲ್ಲ ಎರಡನೇ ಸಮಾವೇಶದಲ್ಲಿ ಮಾತ್ರ ಕಾಂಗ್ರೆಸ್ ಭಾಗವಹಿಸಿತ್ತು, ಅದು ಗಾಂಧೀಜಿಯವರು. ಹೀಗಾಗಿ ಇದನ್ನು ರಾಂಗಿದೆ. ಕಾಂಗ್ರ ಎ ಆಗಲಿ ಬಿ ಆಗಲಿ ಅಲ್ಲ. ಓಕೆ, ಫೋರ್ ಇಸ್ ದ ರೈಟ್ ಆನ್ಸರ್ ನೋಡ್ರಿ. ನೆಕ್ಸ್ಟ್, ವೆಂಗಿ ಚಾಲುಕ್ಯರ ಮನೆತನ ಸ್ಥಾಪಕರು ಯಾರಪ್ಪ ಅಂದರೆ ವೆಂಗಿ ವೆಂಗಿ ಚಾಲುಕ್ಯರ ಮನೆತನ ಸ್ಥಾಪಕ ಯಾರಪ್ಪ ಅಂದರೆ ವಿಷ್ಣುವರ್ಧನ. ನೆಕ್ಸ್ಟು, ನೆಹರು ವರದಿ 1928 ಸರಿಯಾಗಿದೆ. ಓಕೆ, ಇನ್ನು ನೆಕ್ಸ್ಟ್, ಪೂರ್ಣ ಸ್ವರಾಜ್ಯ 1929 ಸರಿಯಾಗಿದೆ. ದಂಡಿ ಮಾರ್ಚ್ 12 ಪ್ರಾರಂಭ 1930 ಸರಿಯಾಗಿದೆ. ಗಾಂಧಿ ಇರ್ವಿನ್ ಒಪ್ಪಂದ 1931 ನಡೀತಿದೆ, ಬಟ್ ಇಲ್ಲಿ 34 ಕೊಟ್ಟಿದ್ದಾನೆ. ಯಾವುದು ತಪ್ಪು ಅಂದರೆ ಡಿ, ಡಿ ಮಾತ್ರ ತಪ್ಪು. ನೆಕ್ಸ್ಟ್, ಕದಂಬ ರಾಜ್ಯ ಸ್ಥಾಪಕ ಯಾರಪ್ಪ ಅಂದರೆ ಕದಂಬ ಅಂದ ತಕ್ಷಣ ಮಯೂರ ವರ್ಮ, ಆತರ ರಾಜಧಾನಿ ಬನವಾಸಿ. ಗಗನ್ ಮಹಲ್ ಎಂಬುದು ಈ ಕೆಳಗಿನ ಯಾವ ಆಳ್ವಿಕೆಗಾರರಿಗೆ ಸಂಬಂಧಿಸಿದ ವಾಸ್ತುಶಿಲ್ಪ ಅಂದರೆ ಆದಿಲ್ ಶಾಹಿಗಳು, ಬಿಜಾಪುರದಲ್ಲಿದೆ. ನೆಕ್ಸ್ಟು, ಚಿಸ್ತಿ ಅವಧಿಯ ಯಾವ ಪ್ರಸಿದ್ಧ ಸಂತರು ಚಿರಾಗ್ ಇ ಡೆಲ್ವಿ ಎಂದು ಖ್ಯಾತರಾಗಿದ್ದಾರಪ್ಪ ಅಂದರೆ ಶೇಖ್ ನಾಸಿರುದ್ದೀನ್ ಮೊಹಮ್ಮದ್. ಓಕೆ, ಇನ್ನು ನೆಕ್ಸ್ಟು, ಕೆಳಗಿನವರುಗಳಲ್ಲಿ ಯಾವ ಬೌದ್ಧ ತತ್ವಶಾಸ್ತ್ರಜ್ಞರು ಬೌದ್ಧ ಧರ್ಮವನ್ನು ಒಪ್ಪಿಕೊಳ್ಳುವಂತೆ ಇಂಡೋ ಗ್ರೀಕ್ ರಾಜ ಮೈನಂಡರನ್ನು ಮನವೊಲಿಸಿದಾರಪ್ಪ ಅಂದರೆ ನಾಗಸೇನನ್ನು. ಓಕೆ, ಈ ಥರ ಕ್ವೆಶನ್ಸ್ಗಳನ್ನ ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಕೇಳ್ತಿರ್ತಾನೆ, ಕೇಳಿದ್ದಾನೆ, ಕೇಳ್ತಿದ್ದಾನೆ ಅಲ್ಲ, ಕೇಳಿದ್ದಾನೆ ಈ ಥರ ಕ್ವೆಶನ್ಸ್ಗಳನ್ನ. ಹಿಂದೆ ನಡೆದಂಥ ಕ್ವೆಶನ್ ಪೇಪರ್ನ ನಾನು ಡಿಸ್ಕಸ್ ಮಾಡ್ತಾ ಇರೋದು. ಓಕೆ, ಈ ಥರ ಕ್ವೆಶನ್ ಪೇಪರ್ನ ಈಗ ಇನ್ನೂ ಒಂದು ಭಾಳ ಆದರೆ ಒಂದು 10 ಅಥವಾ 20 ಕ್ವೆಶನ್ಸ್ ಅಷ್ಟೇ ಇರ್ಬೋದು, ಇನ್ನೂ ಒಂದು ಕ್ವೆಶನ್ ಪೇಪರ್ ಅಷ್ಟೇ ಬಿಟ್ಟಿದ್ದೀನಿ. ಎಲ್ಲ ಕ್ವೆಶನ್ ಪೇಪರ್ನ ನಾನು ಎಲ್ಲ ವಿಡಿಯೋ ಎಲ್ಲ ಕ್ವೆಶನ್ಗಳನ್ನ ತೊಗೊಂಡು ಹೇಳಿದ್ದೀನಿ ಈಗಾಗಲೇ. ಓಕೆ, ಇನ್ನೊಂದು ಕ್ವೆಶನ್ ಪೇಪರ್ ಇದೆ, ಆಗದೊಂದು ಕ್ವೆಶನ್ ಪೇಪರ್ನ ಬಿಡಿಸಿಬಿಡ್ತೀನಿ ಅಷ್ಟೇ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋ ಅಷ್ಟಾದರೂ ಒಂದು ಲೈಕು ಮಾಡಿರಿ, ಎಲ್ಲ ಕಡೆ ಶೇರ್ ಮಾಡಿರಿ. ಥ್ಯಾಂಕ್ ಯು.